Hi students, welcome to CBB tutorial. Class 9th mathematics part secondary year chapter 5 chokona. ಈ ಪಾಠದಲ್ಲಿಯ ಕೆಲವು ಭಾಗಗಳನ್ನು ನಾವು ಈಗಾಗಲೇ ನೋಡಿದ್ದೇವೆ ಮಕ್ಕಳೇ. ಈಗ ನಾವು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಸಮಾಂತರ ಭುಜ ಚೌಕೋನದ ಪರೀಕ್ಷೆಗಳಿರುವಂತಹ ಕೆಲವು ಎರಡು ಪ್ರಮೇಯಗಳನ್ನ ನೋಡಿದೆವು. ಈಗ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತಿದ್ದರೆ ಆ ಚೌಕೋನ ಸಮಾಂತರ ಭುಜ ಚೌಕೋನ ಇರುತ್ತದೆ. ಇದನ್ನು ಕೂಡ ಸಮಾಂತರ ಭುಜ ಚೌಕೋನದ ಪರೀಕ್ಷೆ ಇರುತ್ತದೆ. ಇಲ್ಲಿ ನೋಡಿ, ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತಿದ್ದರೆ, ಯಾವುದೇ ಒಂದು ಚೌಕೋನ ತೆಗೆದುಕೊಂಡಾಗ ಅದರ ಕರ್ಣಗಳು ಒಂದು ವೇಳೆ ಪರಸ್ಪರ ದ್ವಿಭಾಗಿಸುತ್ತಿದ್ದರೆ ಚೌಕೋನ ಸಮಾಂತರ ಭುಜ ಚೌಕೋನವಿದೆ ಎಂದು ಸಿದ್ಧ ಮಾಡುವುದಿದೆ. ಹಾಗಾದರೆ ಒಂದು ಚೌಕೋನ ಎ ಬಿ ಸಿ ಡಿ ಅನ್ನು ತೆಗೆಯಲಾಗಿದೆ ನೋಡಿ. ಎ ಸಿ ಕರ್ಣ ಮತ್ತು ಬಿ ಡಿ ಕರ್ಣಗಳು ಪರಸ್ಪರ ಈ ಬಿಂದುವಿನಲ್ಲಿ ದ್ವಿಭಾಗಿಸುತ್ತವೆ. ಅಂದರೆ ಎ ಈಜ್ ಇಕ್ವಲ್ ಟು ಸಿ ಇ ಮತ್ತು ಇಲ್ಲಿ ಬಿ ಈಜ್ ಇಕ್ವಲ್ ಟು ಡಿ ಇ ಎನ್ನುವ ಹಾಗೆ ಇರುತ್ತವೆ. ಇಲ್ಲಿ ಪಕ್ಷದಲ್ಲಿ ಬರೆಯುವಾಗ ಚೌಕೋನ ಎ ಬಿ ಸಿ ಡಿ ದ ಕರ್ಣಗಳು ಪರಸ್ಪರ ಈ ಬಿಂದುವಿನಲ್ಲಿ ದ್ವಿಭಾಗಿಸುತ್ತವೆ. ಅಂದರೆ ರೇಖ ಎ ಇ ಏಕರೂಪ ರೇಖ ಸಿ ಇ ಮತ್ತು ರೇಖ ಬಿ ಇ ಏಕರೂಪ ರೇಖ ಡಿ ಇ, ಈ ರೀತಿಯಾಗಿ ಪಕ್ಷದಲ್ಲಿ ಬರೆದುಕೊಳ್ಳಬೇಕು. ಆನಂತರ ಸಾಧ್ಯ ಏನಿದೆ ನೋಡಿ, ಚೌಕೋನ ಎ ಬಿ ಸಿ ಡಿ ಇದು ಸಮಾಂತರ ಭುಜ ಚೌಕೋನವಿದೆ. ನಮಗೆ ಎ ಬಿ ಸಿ ಡಿ ಅನ್ನುವಂತಹ ಚೌಕೋನವಿದು ಸಮಾಂತರ ಭುಜ ಚೌಕೋನವಿದೆ ಎಂದು ಸಿದ್ಧ ಮಾಡುವುದಿದೆ. ಹಾಗಾದ್ರೆ ಮುಂದಿನ ಪ್ರಶ್ನೆಗಳ ಉತ್ತರಗಳನ್ನ ಕಂಡುಹಿಡಿಯುವ ಸಲುವಾಗಿ, ಅಂದರೆ ನಾವು ಕಂಡುಹಿಡಿದ್ರೆ ನೀವು ಸಿದ್ಧತೆಯನ್ನ ಸ್ವತಃ ಇವುಗಳ ಸಿದ್ಧತೆಯನ್ನ ನೀವು ಮಾಡಬಹುದು ಮಕ್ಕಳು. ಹಾಗಾದ್ರೆ ಹೇಗೆ ಮಾಡ್ತೀರಾ? ಇಲ್ಲಿ ಐ ನಾಲ್ಕು ಸ್ಟೆಪ್ಗಳನ್ನ ನಿಮಗಾಗಿ ಪ್ರಶ್ನೆಗಳನ್ನ ಕೇಳಲಾಗಿದೆ ನೋಡಿ. ಹೇಗಿದೆ, ರೇಖ ಎ ಬಿ ಸಮಾಂತರ ಡಿ ಸಿ, ಇದನ್ನು ಸಿದ್ಧತೆ ಮಾಡಲು ವ್ಯುತ್ಕ್ರಮ ಕೋನಗಳ ಯಾವ ಒಂದು ಜೋಡಿ ಏಕರೂಪ ಇದೆ ಎಂದು ತೋರಿಸಬೇಕಾಗುವುದು. ವ್ಯುತ್ಕ್ರಮ ಕೋನಗಳ ಆ ಜೋಡಿ ಯಾವ ಛೇದಿಕೆಯನ್ನು ದೊರೆಯುತ್ತವೆ? ಹಾಗಾದ್ರೆ ನೋಡಿ ಮಕ್ಕಳ, ಇಲ್ಲಿ ತ್ರಿಕೋನ ನಾವು ಇಲ್ಲಿ ತೆಗೆದುಕೊಂಡ್ರೆ, ಎ ಇ ಬಿ ಅನ್ನೋ ತ್ರಿಕೋನ ಮತ್ತು ಸಿ ಇ ಡಿ ತ್ರಿಕೋನಗಳನ್ನು ತೆಗೆದುಕೊಂಡ್ರೆ, ನಾವು ಇಲ್ಲಿ ಎ ಇ ಏಕರೂಪ ಸಿ ಇ ಮತ್ತು ಡಿ ಇ ಏಕರೂಪ ಬಿ ಇ ತೆಗೆದ್ರೆ, ಇಲ್ಲಿ ವಿರುದ್ಧ ಕೋನಗಳನ್ನ ಏಕರೂಪ ತೋರಿಸಿದ್ರೆ ಎರಡೂ ತ್ರಿಕೋನಗಳು ಏಕರೂಪವಾಗುವು ಭೂಕೋ ಭೂ ಪರೀಕ್ಷೆಗನುಸಾರವಾಗಿ. ಆಗ ನಮಗೆ ಇಲ್ಲಿ ಇಲ್ಲಿ ಎ ಬಿ ಇ ಮತ್ತು ಇ ಡಿ ಸಿ ಅನ್ನುವಂತಹ ಕೋನನು ಏಕರೂಪ ಆಯ್ತಂದ್ರೆ ವ್ಯುತ್ಕ್ರಮ ಕೋನಗಳು, ಇಲ್ಲಿ ಎ ಬಿ ಮತ್ತು ಸಿ ಡಿ ಎರಡು ಸಮಾಂತರ ರೇಖೆಗಳನ್ನ ಈ ರೇಖೆ ಛೇದಿಸಿದರೆ, ಅಂದ್ರೆ ಈ ರೀತಿ ಛೇದಿಕೆ ಇರೋದ್ರಿಂದ ವ್ಯುತ್ಕ್ರಮ ಕೋನಗಳ ಪರೀಕ್ಷೆ ಸಲುವಾಗಿ ಎರಡು ಕೋನಗಳು. ಅದೇ ರೀತಿಯಾಗಿ ಕೋನ್ ಎ ಅಂದ್ರೆ ಬಿ ಎ ಸಿ ಕೋನಕ್ಕೆ ಎ ಸಿ ಡಿ ಕೋನ ಕೂಡ ಏಕರೂಪ ಇರೋದ್ರಿಂದ, ಅಂದ್ರೆ ಎ ಡಿ ಮತ್ತು ಬಿ ಸಿ ಸಮಾಂತರವಾಗುತ್ತವೆ. ನಾವು ಎ ಬಿ ಮತ್ತು ಡಿ ಸಿ ಸಮಾಂತರವಾಗುವ ಸಲುವಾಗಿ ಈ ರೀತಿಯಾಗಿ ತೋರಿಸಬಹುದು ಮಕ್ಕಳೇ. ಆನಂತರ ಎರಡನೇದನ್ನ ಕೇಳಲಾಗಿದೆ ನೋಡಿ, ವ್ಯುತ್ಕ್ರಮ ಕೋನಗಳ ಆಯ್ಕೆ ಮಾಡಿದ ಜೋಡಿಯಲ್ಲಿಯ ಕೋನಗಳು ಯಾವ ಯಾವ ತ್ರಿಕೋನಗಳ ಕೋನಗಳಾಗಿವೆ? ಹಾಗಾದ್ರೆ ಇಲ್ಲಿ ಎ ಇ ಬಿ ಅನ್ನುವಂತಹ ತ್ರಿಕೋನ ಮತ್ತು ಡಿ ಇ ಸಿ ಅನ್ನುವಂತಹ ತ್ರಿಕೋನ ನಾವು ತೆಗೆದುಕೊಳ್ಳಬಹುದು. ಅವುಗಳಲ್ಲಿ ಯಾವ ತ್ರಿಕೋನಗಳು ಯಾವ ಪರೀಕ್ಷೆಯಿಂದ ಏಕರೂಪವಾಗಿರುವವು? ಹಾಗಾದ್ರೆ ಭೂಕೋ ಭೂ ಪರೀಕ್ಷೆಯಿಂದ ನಾವಿಲ್ಲಿ ನೋಡಿ ಮಕ್ಕಳೇ, ಎ ಇ ಡಿ ತ್ರಿಕೋನ ಮತ್ತು ಬಿ ಇ ತ್ರಿಕೋನ ಕೂಡ ತೆಗೆದುಕೊಳ್ಳಬಹುದು, ಅಥವಾ ಎ ಇ ಬಿ ಮತ್ತು ಡಿ ಇ ಸಿ ತ್ರಿಕೋನಗಳನ್ನು ಕೂಡ ತೆಗೆದುಕೊಂಡು ಭೂಕೋ ಭೂ ಪರೀಕ್ಷೆಗನುಸಾರವಾಗಿ ಸಿದ್ಧತೆಯನ್ನ ತೋರಿಸಬಹುದು. ಅದರಂತೆ ಎ ಡಿ ಸಮಾಂತರ ಬಿ ಸಿ, ಇಲ್ಲಿ ಎ ಡಿ ಮತ್ತು ಬಿ ಸಿ ಸಮಾಂತರವಾಗಿರಬೇಕಾಗಿದ್ರೆ, ನಾವಿಲ್ಲಿ ಎ ಇ ಡಿ ಮತ್ತು ಬಿ ಇ ಸಿ ಅನ್ನೋ ತ್ರಿಕೋನವನ್ನು ತೆಗೆದುಕೊಂಡು ಇವುಗಳಿಗೆ ಇಲ್ಲಿ ವ್ಯುತ್ಕ್ರಮ ಕೋನಗಳ ಜೋಡಿಗಳನ್ನು ತೋರಿಸಿ ಎ ಡಿ ಮತ್ತು ಬಿ ಸಿ ಸಮಾಂತರ ಇವೆ ಎಂದು ಕೂಡ ಹೇಳಬಹುದು. ಈ ರೀತಿಯಾಗಿ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತಿದ್ರೆ ಆ ಚೌಕೋನ ಯಾವುದಿದೆ? ಸಮಾಂತರ ಭುಜ ಚೌಕೋನವಿದೆ. ನಮಗೆ ಇಲ್ಲಿ ಕೇವಲ ಏನ್ ಮಾಡಬೇಕು ಮಕ್ಕಳೇ ನೋಡಿ, ಎ ಬಿ ಸಮಾಂತರ ಡಿ ಸಿ ವಿಧಾನ ಒಂದು, ಹಾಗೂ ಎ ಡಿ ಸಮಾಂತರ ಬಿ ಸಿ. ಏಕೆಂದರೆ ಸಮ್ಮುಖ ಭುಜಗಳು ಸಮಾಂತರವಾಗಿದ್ದರೆ ಆ ಚೌಕೋನ ಸಮಾಂತರ ಭುಜ ಇದೆ. ಅದನ್ನು ತೋರಿಸಬೇಕಾಗಿದ್ರೆ ಮೊದಲು ಎ ಬಿ ಇ ಅನ್ನುವಂತಹ ತ್ರಿಕೋನ ಮತ್ತು ಡಿ ಇ ಸಿ ತ್ರಿಕೋನ ತೆಗೆದುಕೊಂಡಾಗ ಇದು ಭೂಕೋಭು ಪರೀಕ್ಷೆ ಆಗುತ್ತೆ. ಆಗ ವ್ಯುತ್ಕ್ರಮ ಕೋನಗಳ ಜೋಡಿಗಳನ್ನು ತೋರಿಸಿದ್ರೆ ಎ ಬಿ ಸಮಾಂತರ ಡಿ ಸಿ ಆಯಿತು. ಅದೇ ರೀತಿಯಾಗಿ ತ್ರಿಕೋನ ಎ ಇ ಡಿ ಮತ್ತು ತ್ರಿಕೋನ ಬಿ ಇ ಸಿ ಎರಡು ತ್ರಿಕೋನಗಳನ್ನು ತೆಗೆದುಕೊಂಡ್ರೆ ಭೂಕೋಭು ಪರೀಕ್ಷೆ ಆಗುತ್ತೆ, ಇವು ಏಕರೂಪವಾಯಿತು. ಪುನಃ ಇವುಗಳನ್ನು ಕೂಡ ವ್ಯುತ್ಕ್ರಮ ಕೋನಗಳೆಂದು ತೋರಿಸಿ ಎ ಡಿ ಸಮಾಂತರ ಬಿ ಸಿ ಆಗುತ್ತೆ. ಈ ರೀತಿಯಾಗಿ ತಾವು ಇಂತಹ ಸಿದ್ಧತೆಯನ್ನ ತಾವು ಮಾಡಬೇಕು ಮಕ್ಕಳೇ. ಯಾವುದೇ ಚೌಕೋನ ಸಮಾಂತರ ಭುಜ ಚೌಕೋನವೆಂದು ಸಿದ್ಧತೆ ಮಾಡುವಾಗ ಮೇಲಿನ ಪ್ರಮೇಯದ ಉಪಯೋಗವಾಗುವುದು. ಆದ್ದರಿಂದ ಆ ಪ್ರಮೇಯಗಳಿಗೆ
ಸಮಾಂತರ ಭುಜ ಚೌಕೋನದ ಪರೀಕ್ಷೆಗಳು ಎಂದು ಕರೆಯುವರು. ನಾವು ಇನ್ನೂ ಒಂದು ಸಮಾಂತರ ಭುಜ ಚೌಕೋನದ ಪರೀಕ್ಷೆ ರೂಪದಲ್ಲಿ ಇರುವಂತದನ್ನ ಇಲ್ಲಿ ನೋಡಬಹುದು. ಚೌಕೋನದ ಸಮ್ಮುಖ ಭುಜಗಳ ಒಂದು ಜೋಡಿ ಏಕರೂಪ ಮತ್ತು ಸಮಾಂತರ ಒಂದು ಭುಜ ಏಕರೂಪ ಮತ್ತು ಸಮಾಂತರ ಇದ್ರೆ ಆ ಚೌಕೋನ ಕೂಡ ಸಮಾಂತರ ಭುಜ ಚೌಕೋನ ಇದೆ ಎಂದು ತೋರಿಸುವುದಿದೆ. ಹಾಗಾದ್ರೆ ಇಲ್ಲಿ ಎ ಬಿ ಸಿ ಡಿ ಅನ್ನುವಂತಹ ಒಂದು ಚೌಕೋನ ಇದೆ. ಇಲ್ಲಿ ಸಿ ಬಿ ಭುಜಕ್ಕೆ ಡಿ ಎ ಭುಜ ಏಕರೂಪ ಇದೆ ಮತ್ತು ಸಿ ಬಿ ಸಮಾಂತರ ಎ ಡಿ ಅಥವಾ ಡಿ ಎ ಇದೇ ಭುಜ ಸಮಾಂತರ ಮತ್ತು ಇದು ಏಕರೂಪ ಇರುವುದರಿಂದ ನಾವು ಹಾಗಾದ್ರೆ ಇಲ್ಲಿ ಏನ್ ಮಾಡ್ಬೇಕು? ಹಾಗಾದ್ರೆ ಈ ಸಿ ಡಿ ಸಮಾಂತರ ಎ ಬಿ ಎಂದು ತೋರಿಸಿದ್ರೆ ಸಿ ಡಿ ಸಮಾಂತರ ಎ ಬಿ ಎಂದು ತೋರಿಸಿದ್ರೆ ಆಯ್ತು, ಇದು ಸಮಾಂತರ ಭುಜ ಆಗುತ್ತೆ. ಹಾಗಾದ್ರೆ ಪಕ್ಷದಲ್ಲಿ ಕೊಟ್ಟಿರತಕ್ಕಂಥದ್ದಲ್ಲಿ ಇಲ್ಲಿ ಚೌಕೋನ್ ಎ ಬಿ ಸಿ ಡಿ ಅಲ್ಲಿ ಸಿ ಬಿ ಏಕರೂಪ ಡಿ ಎ ಮತ್ತು ರೇಖ ಸಿ ಬಿ ಸಮಾಂತರ ರೇಖ ಡಿ ಎ ಇವುಗಳನ್ನ ಪಕ್ಷದಲ್ಲಿ ಬರೆಯಲಾಗಿದೆ. ಹಾಗೂ ಚೌಕೋನ ಎ ಬಿ ಸಿ ಡಿ ಸಾಧ್ಯದಲ್ಲಿ ಚೌಕೋನ ಎ ಬಿ ಸಿ ಡಿ ಇದು ಸಮಾಂತರ ಭುಜ ಚೌಕೋನವಿದೆ. ಹಾಗೂ ಕರ್ಣ ಬಿ ಡಿ ಇಲ್ಲಿ ನಾವು ರಚನೆ ಮಾಡಲಾಗಿದೆ ನೋಡಿ, ಕರ್ಣ ಬಿ ಡಿ ಅನ್ನ ತೆಗೆದೆವು. ಹಾಗಾದ್ರೆ ಎರಡು ತ್ರಿಕೋನಗಳು ದೊರೆಯುತ್ತವೆ ಇಲ್ಲಿ, ತ್ರಿಕೋನ ಸಿ ಬಿ ಡಿ ಸಿ ಬಿ ಡಿ ಮತ್ತು ಎ ಡಿ ಬಿ ಗಳಲ್ಲಿ ಈ ಎರಡು ತ್ರಿಕೋನಗಳನ್ನ ಏಕರೂಪ ತೋರಿಸಬೇಕು. ಹೇಗೆ ತೋರಿಸ್ತೀರಾ? ಇಲ್ಲಿ ತೋರಿಸುವಾಗ ನೋಡಿ, ನಮಗೆ ಮೊದಲಿಗೆ ಗೊತ್ತಿರುವಂತದ್ದು ಇಲ್ಲಿ ಸಿ ಬಿ ಏಕರೂಪ ಎ ಡಿ ಗೊತ್ತಿದೆ. ಆನಂತರ ಇನ್ನೂ ಒಂದು ಇಲ್ಲಿ ಬಿ ಡಿ ಸಿ ಬಿ ಮತ್ತು ಎ ಡಿ ಸಮಾಂತರ ಇರೋದ್ರಿಂದ ಇವುಗಳ ವ್ಯುತ್ಕ್ರಮ ಕೋನಗಳು ಏಕರೂಪವಾಗಿರುತ್ತವೆ. ಆನಂತರ ಬಿ ಡಿ ಸಾಮಾನ್ಯ ಭುಜ ಇದೆ. ಇಲ್ಲಿ ಭೂಕೋಭೂ ಪರೀಕ್ಷೆಗನುಸಾರವಾಗಿ ಅಂದ್ರೆ ತ್ರಿಕೋನ ಸಿ ಬಿ ಡಿ ಏಕರೂಪ ತ್ರಿಕೋನ್ ಎ ಡಿ ಬಿ, ಯಾವ ಪರೀಕ್ಷೆ? ಭೂಕೋಭೂ ಪರೀಕ್ಷೆಗನುಸಾರವಾಗಿ. ದೇರ್ಫೋರ್ ಕೋನ ಸಿ ಡಿ ಬಿ ಏಕರೂಪ, ಇಲ್ಲಿ ಸಿ ಡಿ ಬಿ ಏಕರೂಪ ಕೋನ್ ಎ ಬಿ ಡಿ ಇವೆರಡೂ ಕೋನಗಳು ಏಕರೂಪವಾದರೆ ಇಲ್ಲಿ ಸಿ ಡಿ ಸಮಾಂತರ ಬಿ ಎ, ಏಕೆಂದ್ರೆ ಸಮಾಂತರ ರೇಖೆಗಳ ವ್ಯುತ್ಕ್ರಮ ಕೋನಗಳ ಪರೀಕ್ಷೆ ಆಗುತ್ತೆ. ಈ ರೀತಿಯಾಗಿ ತಾವು ಇದರ ಸಿದ್ಧತೆಯನ್ನ ಬರೀಬಹುದು ಮಕ್ಕಳೇ. ಹಾಗಾದ್ರೆ ಇಲ್ಲಿ ನಾವು ಇಲ್ಲಿವರೆಗೆ ನೋಡಿರ್ತಕ್ಕಂಥದ್ದ ಸ್ವಲ್ಪ ಇದರಲ್ಲಿ ನೋಡೋಣ ಮಕ್ಕಳೇ. ನೋಡಿ, ಯಾವ ಚೌಕೋನದ ಸಮ್ಮುಖ ಕೋನಗಳ ಜೋಡಿಗಳು ಏಕರೂಪ ಇರುತ್ತವೆ ಆ ಚೌಕೋನ ಸಮಾಂತರ ಭುಜ ಚೌಕೋನ ಇರುತ್ತದೆ. ನಾವು ಈಗಾಗಲೇ ಯಾವ ಸಮ್ಮುಖ ಕೋನಗಳ ಜೋಡಿ ಏಕರೂಪ ಇದ್ರೆ ಅದು ಸಮಾಂತರ ಭುಜ ಚೌಕೋನ. ಅದೇ ರೀತಿಯಾಗಿ ಯಾವ ಚೌಕೋನದ ಸಮ್ಮುಖ ಭುಜಗಳ ಜೋಡಿಗಳು ಏಕರೂಪ ಇರುತ್ತವೆ ಆ ಚೌಕೋನ ಸಮಾಂತರ ಭುಜ ಚೌಕೋನ ಇರುತ್ತದೆ. ನಾವು ಈಗಾಗಲೇ ಇವೆರಡು ಪ್ರಮೇಯಗಳನ್ನ ನೋಡಿರುವೆವು. ಅದೇ ರೀತಿಯಾಗಿ ಇದೀಗ ನೋಡಿದ ಯಾವ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತವೆ ಆ ಚೌಕೋನ ಸಮಾಂತರ ಭುಜ ಚೌಕೋನ ಇರುತ್ತದೆ. ಅದೇ ರೀತಿಯಾಗಿ ಚೌಕೋನದ ಸಮ್ಮುಖ ಭುಜಗಳ ಒಂದು ಜೋಡಿ ಏಕರೂಪ ಮತ್ತು ಸಮಾಂತರ ಇದ್ರೆ ಆ ಚೌಕೋನ ಸಮಾಂತರ ಭುಜ ಚೌಕೋನ ಇರುತ್ತದೆ. ಈ ಪ್ರಮೇಯಗಳಿಗೆ, ಈ ಎಲ್ಲಾ ಪ್ರಮೇಯಗಳಿಗೂ ಕೂಡ ನಾವು ಸಮಾಂತರ ಭುಜ ಚೌಕೋನದ ಪರೀಕ್ಷೆಗಳು ಎಂದು ಕರೆದಿರುವೆವು. ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ. ಯಾವುದೇ ಸಮಭುಜ ಚೌಕೋನದ ಈ ಚೌಕೋನ ಇದು ಸಮಾಂತರ ಭುಜ ಚೌಕೋನ ಇರುತ್ತದೆ ಎಂದು ಸಿದ್ಧ ಮಾಡಿರಿ. ಹಾಗಾದ್ರೆ ನೀವು ಈಗಾಗಲೇ ಪ್ರಮೇಯದ ಉಪಯೋಗವನ್ನು ಇಲ್ಲಿ ಮಾಡಬಹುದು. ಚೌಕೋನ ಎ ಬಿ ಸಿ ಡಿ ಇದು ಸಮಭುಜ ಚೌಕೋನವಿದೆ. ಚೌಕೋನ ಎ ಬಿ ಸಿ ಡಿ ಇದು ಸಮಾಂತರ ಭುಜ ಚೌಕೋನವಿದೆ ಎಂದು ತೋರಿಸುವುದಿದೆ, ಇದು ಸಾಧ್ಯ. ಇಲ್ಲಿ ಎ ಬಿ ಈಕ್ವಲ್ ಟು ಬಿ ಸಿ ಈಕ್ವಲ್ ಟು ಡಿ ಸಿ ಈಕ್ವಲ್ ಟು ಎ ಡಿ, ಯಾಕಂದ್ರೆ ಇದು ಪಕ್ಷದಲ್ಲಿ ಕೊಟ್ಟಿರತಕ್ಕಂಥದ್ದು, ಎಲ್ಲಾ ಭುಜಗಳು ಸಮಾನವೇ. ಹಾಗಾದ್ರೆ ಎ ಬಿ ಈಕ್ವಲ್ ಟು ಸಿ ಡಿ ಇದೆ, ಅದೇ ರೀತಿಯಾಗಿ ಬಿ ಸಿ ಈಕ್ವಲ್ ಟು ಎ ಡಿ ಇದೆ. ಯಾವ ಚೌಕೋನದ ಸಮ್ಮುಖ ಭುಜಗಳು ಏಕರೂಪ ಇರುತ್ತವೆಯೋ ಆ ಚೌಕೋನಕ್ಕೆ ಸಮಾಂತರ ಭುಜ ಚೌಕೋನ ಎನ್ನುವರು. ಆದ್ದರಿಂದ ಇಲ್ಲಿ ಸಮ್ಮುಖ ಭುಜಗಳು ಸಮಾಂತರವಿರುವುದರಿಂದ ಚೌಕೋನ ಎ ಬಿ ಸಿ ಡಿ ಇದು ಸಮಾಂತರ ಭುಜ ಚೌಕೋನವಿದೆ ಎಂದು ಹೇಳಬಹುದು. ಇಲ್ಲಿ ನೋಡಿ ಒಂದು ಉದಾಹರಣೆ. ಆಕೃತಿಯಲ್ಲಿ ಬಿಂದು ಜಿ ಇದು ತ್ರಿಕೋನ ಡಿಇ ಎಫ್ ದ ಮಧ್ಯಗಾಮಿ ಸಂಪಾತ ಬಿಂದುವಿದೆ. ಕಿರಣ ಡಿ ಜಿ ಮೇಲೆ ಎಚ್ ಹೀಗೆ ತೆಗೆದುಕೊಳ್ಳಿರಿ, ಡಿ ಮಧ್ಯಂತರ ಜಿ ಮಧ್ಯಂತರ ಎಚ್ ಆಗುವಂತೆ, ಮತ್ತು ಡಿ ಜಿ ಇಜಿಕ್ವಲ್ ಟು ಜಿ ಎಚ್, ಡಿ ಜಿ ಈಕ್ವಲ್ ಟು ಜಿ ಎಚ್ ಇದೆ. ಹಾಗಾದ್ರೆ ಸಿದ್ಧ ಮಾಡ್ರಿ, ಜಿ ಚೌಕೋನ ಜಿಇ ಎಫ್ ಜಿಇ ಎಚ್ ಎಫ್ ಜಿಇ ಎಚ್ ಎಫ್ ಇದು ಸಮಾಂತರ ಭುಜ ಚೌಕೋನ ಇದೆ. ನೋಡಿ ಮಕ್ಕಳಲ್ಲಿ ಜಿ ಈಸ್ ದಿ ಪಾಯಿಂಟ್ ಆಫ್ ಕಾನ್ಕ್ರುವನ್ಸ್ ಆಫ್ ದಿ ಮೇಡಿಯನ್ಸ್ ಆಫ್ ಟ್ರಯಾಂಗಲ್ ಡಿ ಎಫ್. ಜಿ ಇದು ತ್ರಿಕೋನ ಡಿಇ ಎಫ್ ದ ಮಧ್ಯಗಾಮಿ ಸಂಪಾತ ಬಿಂದು ಇದೆ. ಲೆಟ್ ದಿ ಪಾಯಿಂಟ್ ಫೇರ್ ದ ಮೇಡಿಯನ್ ಡಿವೈಡ್ಸ್ ಇ ಎಫ್ ಇಂಟು ಟೂ ಈಕ್ವಲ್ ಪಾರ್ಟ್ಸ್ ಬಿ ಎ. ಆದ್ದರಿಂದ ಇದು ಮಧ್ಯಗಾಮಿ ಇರೋದ್ರಿಂದ
ಎ ಬಿಂದುವಿನಿಂದಾಗಿ ಈ ಇ ಎಫ್ ರೇಖಾಖಂಡವು ಎರಡು ಸಮಾನ ಭಾಗಗಳಲ್ಲಿ ವಿಭಜನೆಯಾಗುತ್ತದೆ. ಆದ್ದರಿಂದ ಇ ಎ ಈಕ್ವಲ್ ಟು ಎ ಎಫ್ ವಿಧಾನ ಒಂದು, ಇ ಎದಷ್ಟೇ ಎ ಎಫ್ ಇದೆ. ವಿ ನೋ ದಟ್ ದ ಪಾಯಿಂಟ್ ಆಫ್ ಕಾನ್ಗ್ರುವೆನ್ಸ್ ಆಫ್ ದಿ ಮೇಡಿಯನ್ಸ್ ಡಿವೈಡ್ಸ್ ಈಚ್ ಮೇಡಿಯನ್ ಇನ್ ದಿ ರೇಷಿಯೋ 2:1. ನಮಗೆ ಗೊತ್ತಿರುವಂತೆ ಇಲ್ಲಿ ಮಧ್ಯಗಾಮಿ ಸಂಪಾತ ಬಿಂದು ಆ ಮಧ್ಯಗಾಮಿಯನ್ನ 2:1 ಪ್ರಮಾಣದಲ್ಲಿ ವಿಭಜನೆ ಮಾಡುತ್ತದೆ. ಅಂದ್ರೆ ಇಲ್ಲಿ ಡಿಜಿ ಈಜ್ ಟು ಜಿ ಎ ಇರೋದ್ರಿಂದ ಈ ಡಿಜಿ ಅಳತೆ 2, ಇಲ್ಲಿ ನಾವು ಇಲ್ಲಿ ತಿಳಿದ 2x ಮತ್ತು ಜಿ ಎ ಎಕ್ಸ್ ಆಗಿ ತೆಗೆದುಕೊಳ್ಳೋಣ. ಹಾಗಾದ್ರೆ ಡಿಜಿ ಅಪಾನ್ ಜಿ ಎ ಈಕ್ವಲ್ ಟು 2:1 ಇದೆ. ದಯರ್ ಫೋರ್ ಅಂದ್ರೆ ಇಲ್ಲಿ ನಾವು ತೆಗೆದುಕೊಳ್ಳಿರ್ತಕ್ಕಂಥ, ಸೊ ಲೆಟ್ ಡಿಜಿ ಈಕ್ವಲ್ ಟು 2x ಅಂಡ್ ಜಿ ಎ ಈಕ್ವಲ್ ಟು ಎಕ್ಸ್, ಅಂದ್ರೆ ಡಿಜಿ ಈಕ್ವಲ್ ಟು 2x, ಜಿ ಎ ಈಕ್ವಲ್ ಟು ಎಕ್ಸ್ ತೆಗೆದುಕೊಳ್ಳಲಾಗಿದೆ. ಗಿವನ್ ದಟ್ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಡಿಜಿ ಅಷ್ಟೇ ಜಿ ಎಚ್ ಇದೆ. ಹಾಗಾದ್ರೆ ಡಿಜಿ ಈಕ್ವಲ್ ಟು ಜಿ ಎಚ್. ಇಲ್ಲಿ ನೋಡಿ ಮಕ್ಕಳೇ, ಜಿ ಎ ಇಲ್ಲಿ ಎಕ್ಸ್ ಇರೋದ್ರಿಂದ ನಾವಿಲ್ಲಿ ಡಿಜಿ ಈಕ್ವಲ್ ಟು 2x ಇದೆ, ಜಿ ಎಚ್ ಕೂಡ 2x ಆಯ್ತು. ಆದ್ರೆ ಇಲ್ಲಿ ಜಿ ಎ ನಮಗೆ ಗೊತ್ತಿರುವಂತದ್ದು ಎಕ್ಸ್, ಹಾಗಾದ್ರೆ ಎ ಎಚ್ ಈಕ್ವಲ್ ಟು ಎಷ್ಟಾಯ್ತು, ಅದನ್ನು ಕೂಡ ಎಕ್ಸ್, ಅಂದ್ರೆ ಎಕ್ಸ್ ಪ್ಲಸ್ ಎಕ್ಸ್ ಈಕ್ವಲ್ ಟು 2x ಆಗುತ್ತೆ. ದೇರ್ ಫೋರ್ ಸೊ ಜಿ ಎ ಇಸ್ ಈಕ್ವಲ್ ಟು ಎ ಎಚ್ ಈಕ್ವಲ್ ಟು ಎಕ್ಸ್. ದಸ್ ಪಾಯಿಂಟ್ ಎ ಡಿವೈಡ್ಸ್ ಇ ಎಫ್ ಅಂಡ್ ಜಿ ಎಚ್ ಇನ್ ಟು 2 ಪಾರ್ಟ್ಸ್. ಆದ್ದರಿಂದ ಇಲ್ಲಿ ಎ ಬಿಂದುವಿನಿಂದಾಗಿ ಇಲ್ಲಿ ಇ ಎಫ್ ಮತ್ತು ಜಿ ಎಚ್ ರೇಖಾಖಂಡಗಳು ಎರಡು ಸಮಾನ ಭಾಗಗಳಲ್ಲಿ ವಿಭಜಿಸುತ್ತವೆ. ಹಾಗಾದ್ರೆ ಇಲ್ಲಿ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತಿದ್ದರೆ ಹಾಗಾದ್ರೆ ಯಾವ ಚೌಕೋನೂ ಆಗುತ್ತೆ ಮಕ್ಕಳೇ? ನಾವು ಈಗಾಗಲೇ ನೋಡಿರುವಂತೆ ಯಾವ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತಿದ್ದರೆ, ಯಾವುದೇ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತಿದ್ದರೆ ಅದಕ್ಕೆ ಯಾವ ಚೌಕೋನ, ಅದು ಸಮಾಂತರ ಭುಜ ಚೌಕೋನವಾಗಿರುತ್ತದೆ. ಆದ್ದರಿಂದ ಹೆನ್ಸ್ ಇಲ್ಲಿ ಚೌಕೋನ್ ಈ ಜಿ ಎಚ್ ಎಫ್ ಇದು ಯಾವ ಚೌಕೋನ ಇದೆ, ಸಮಾಂತರ ಭುಜ ಚೌಕೋನ ಇದೆ. ಇಲ್ಲಿ ಜಿ ಎಚ್ ಎಫ್ ಈಸ್ ಎ ಪ್ಯಾರಲೋಗ್ರಾಮ್ ಆಸ್ ದಿ ಡೈಗೋನಲ್ಸ್ ಇ ಎಫ್ ಅಂಡ್ ಜಿ ಎಚ್ ಬೈಸೆಕ್ಟ್ ಈಚ್ ಅದರ್. ಯಾಕೆಂದ್ರೆ ಯಾವ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತವೆಯೋ ಆ ಚೌಕೋನ ಸಮಾಂತರ ಭುಜ ಚೌಕೋನವಿದೆ ಎಂದು ಹೇಳಲಾಗುತ್ತೆ. ನಾವು ಇನ್ನೂ ಒಂದು ಉದಾಹರಣೆಯನ್ನ ಇಲ್ಲಿ ನೋಡೋಣ ಮಕ್ಕಳೇ. ಇಲ್ಲಿ ಸರಿಯಾಗಿ ಗಮನದಲ್ಲಿರಲಿ, ಸಮಾಂತರ ಭುಜ ಚೌಕೋನದ 4 ಕೋನಗಳ ದ್ವಿಭಾಜಕಗಳಿಂದ ತಯಾರಾದ ಚೌಕೋನ ಆಯತವಿರುತ್ತದೆ ಎಂದು ಸಿದ್ಧ ಮಾಡಿ. ಇಲ್ಲಿ ನೋಡಿ, ಚೌಕೋನ ಎ ಬಿ ಸಿ ಡಿ ಅನ್ನ ಕೊಡಲಾಗಿದೆ. ಈ ಎಲ್ಲಾ ಚೌಕೋನದ ಕೋನ ದ್ವಿಭಾಜಕಗಳು, ಇಲ್ಲಿ ಎದ ದ್ವಿಭಾಜಕಗಳು ಇಲ್ಲಿ ಎಸ್ ಬಿಂದುವಿನಲ್ಲಿ ಛೇದಿಸಿದೆ, ಡಿ ದ ದ್ವಿಭಾಜಕನು ಕೂಡ ಎಸ್ ಬಿಂದುವಿನಲ್ಲಿ, ಹಾಗೆ ಸಿ ದ ದ್ವಿಭಾಜಕ ಕ್ಯೂ ಬಿಂದುವಿನಲ್ಲಿ, ಮತ್ತು ಬಿ ದ್ವಿಭಾಜಕನು ಇಲ್ಲಿ ಕ್ಯೂ. ಅದೇ ರೀತಿಯಾಗಿ ಇಲ್ಲಿ ಈ ಪಿ ಕ್ಯೂ ಆರ್ ಎಸ್ ಅನ್ನುವಂತಹ ದ್ವಿಭಾಜಕಗಳನ್ನ ಛೇದಿಸುವಂತಹ 4 ಬಿಂದುಗಳು, ಇದು ಆಯತವಿದೆ ಎಂದು ತೋರಿಸುತ್ತದೆ. ಆಯತವಿದೆ ಅಂದ್ರೆ ಇಲ್ಲಿ ಎಸ್ ಕೋನ 90° ಮತ್ತು ಕ್ಯೂ ಕೋನ 90° ಅಥವಾ ಪಿ ಕೋನ 90, ಆರ್ ಕೋನ. ಈ ರೀತಿ ಎಲ್ಲ ಚೌಕೋನದ 4 ಕೋನಗಳನ್ನ 90 ಎಂದು ತೋರಿಸಿದ್ರೆ ನಾವು ಇದಕ್ಕ ಏನ್ ಕರಿಬಹುದು, ಇದಕ್ಕ ಆಯತ ಅಂತ ಹೇಳಿ ಕರಿಬಹುದು. ಹಾಗಾದ್ರೆ ಅದನ್ನು ಹೇಗೆ ಮಾಡುವರು ನೋಡಿ. ಇಲ್ಲಿ ಇಲ್ಲಿ ನಮಗೆ ಮೊದಲಿಗೆ ಸಮ್ಮುಖ ಕೋನಗಳು, ಅಥವಾ ಇಲ್ಲಿ ನಾವು ಈ ರೀತಿ ತೋರಿಸಬಹುದು ನೋಡಿ, ಎ ಮತ್ತು ಡಿ ಸಮಾಂತರ ಭುಜ ಚೌಕೋನದ ಅಂತರ ಕೋನಗಳಿರುವುದರಿಂದ ಇವು 180° ಇರುತ್ತೆ. ಕೋನ್ ಎ ಪೂರ್ಣ ಕೋನ್ ತೆಗೆದುಕೊಳ್ಳಿ, ಕೋನ್ ಎ ಮತ್ತು ಕೋನ್ ಡಿ. ಹಾಗಾದ್ರೆ ಅರ್ಧ ಅರ್ಧ ತೆಗೆದುಕೊಂಡ್ರೆ ಇಲ್ಲಿ 1/2 ಕೋನ್ ಎ, 1/2 ಕೋನ್ ಡಿ ತೆಗೆದುಕೊಂಡ್ರೆ ಇವೆರಡರ ಬೇರೀಜು 90°. ಹಾಗಾದ್ರೆ ಉಳಿದಿದ್ದು ಎಸ್ ಕೋನದ ಅಳತೆ, ಇದು ಕೂಡ 90°. ಹಾಗಾದ್ರೆ ಇಲ್ಲಿ ಇದು ಎಸ್ ಪಿ ಎಸ್ ಆರ್ ಇದು 90°. ಅದೇ ರೀತಿಯಾಗಿ ನಾವು ಇಲ್ಲಿಯೂ ಕೂಡ ಅದೇ ರೀತಿ ಬಿ ಕೋನ, ಈ ಬಿ ಕೋನಗಳನ್ನ ತೆಗೆದುಕೊಂಡ್ರೆ ಇದನ್ನು ಕೂಡ 90° ಆಗುತ್ತೆ, ಅದು ಇದು 90. ಹಾಗಾದ್ರೆ ಇಲ್ಲಿ ಎರಡು ಚೌಕೋನಗಳು ಸಮ್ಮುಖಿ ರೀತಿ 90 ಇದ್ರೆ ಉಳಿದವು ಕೂಡ ಇದನ್ನು 90 ಆಗ್ಬೋದು. ನಾವು ಅದನ್ನು ಕೂಡ ಈ ರೀತಿಯಾಗಿ ತೋರಿಸಲು ಬರುತ್ತದೆ ಮಕ್ಕಳೇ. ಆದ್ದರಿಂದ ನಾವು ಈ ರೀತಿಯಾಗಿ ತೋರಿಸಿರ್ತಕ್ಕಂತಹ ಚೌಕೋನಗಳು ಇಲ್ಲಿ ಪ್ರತಿಯೊಂದು 90 ಇರೋದ್ರಿಂದ ಇದು ಆಯತಿದೆ ಎಂದು ತೋರಿಸಬಹುದು. ನೋಡಿ ಇಲ್ಲಿ ಎ ಬಿ ಸಿ ಡಿ ಇಸ್ ಎ ಪ್ಯಾರಲೋಗ್ರಾಮ್, ಇಲ್ಲಿ ಚೌಕೋನ್ ಎ ಬಿ ಸಿ ಡಿ ಇದು ಸಮಾಂತರ ಭುಜ ಚೌಕೋನ ಇರುತ್ತದೆ. ದೇರ್ ಫೋರ್ ಕೋನ್ ಬಿ ಎ ಡಿ ಪ್ಲಸ್ ಕೋನ ಸಿ ಡಿ ಎ ಈಕ್ವಲ್ ಟು 180. ಯಾಕಂದ್ರೆ ಇಂಟೀರಿಯರ್ ಎಂಗಲ್ಸ್ ಆನ್ ದಿ ಸೇಮ್ ಸೈಡ್ಸ್ ಆಫ್ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟ್ರಿ, ಅಂದ್ರೆ ಇಲ್ಲಿ ಒಂದೇ ಬದಿಗೆ
ಅಂದ್ರೆ ಒಂದೇ ಭುಜಕ್ಕೆ ಹೊಂದಿರುತ್ತೆ, ಅಂದ್ರೆ ಹೊಂದಿಕೊಂಡದ್ದ ಕೋನಗಳು ಪರಸ್ಪರ ಪೂರಕವಾಗಿದ್ರೆ ಇಲ್ಲಿ ಇರುತ್ತೆ. ಯಾಕಂದ್ರೆ ಇಲ್ಲಿ ಸಮಾಂತರ ಭುಜ ಚೌಕೋನದ ಹೊಂದಿಕೊಂಡಂತಹ ಕೋನಗಳು ಪರಸ್ಪರ ಪೂರಕ ಇರುತ್ತವೆ. ಹಾಗಾದ್ರೆ ಇಲ್ಲಿ ಒನ್ ಅಪಾನ್ ಟೂ ದಿಂದ ಗುಣಿಸಲಾಗಿ ಪ್ರತಿಯೊಂದಕ್ಕೂ, ಒನ್ ಅಪಾನ್ ಟೂ ಕೋನ್ ಬಿ ಎ ಡಿ ಪ್ಲಸ್ ಒನ್ ಅಪಾನ್ ಟೂ ಕೋನ್ ಸಿ ಡಿ ಎ ಇಸ್ ಈಕ್ವಲ್ ಟು ಒನ್ ಅಪಾನ್ ಟೂ ಇಂಟು ಒನ್ ಏಟಿ. ಹಾಗಾದ್ರೆ ಒನ್ ಅಪಾನ್ ಟೂ ಕೋನ್ ಬಿ ಎ ಡಿ ಅಂದ್ರೆ ಇದಕ್ಕೆ ನಾವಿಲ್ಲಿ ಅರ್ಧ ಕೋನ ಆಯ್ತು. ಇದೇ ರೀತಿಯಾಗಿ ಒನ್ ಅಪಾನ್ ಟೂ ಕೋನ್ ಸಿ ಡಿ ಎ ಅಂದ್ರೆ ಇದನ್ನು ಕೂಡ ಇಲ್ಲಿ ಕೋನ ದ್ವಿಭಾಜಕದ. ಹಾಗಾದ್ರೆ ಕೋನ್ ಎಸ್ ಎ ಡಿ ಇಲ್ಲಿ ನಾವು ಇಲ್ಲಿ ಒನ್ ಅಪಾನ್ ಟೂ ಕೋನ್ ಬಿ ಎ ಡಿ ಅಂದ್ರೆ ಇದಕ್ಕೆ ಎಸ್ ಎ ಡಿ ಎನ್ನಬಹುದು. ಪ್ಲಸ್ ಕೋನ್ ಒನ್ ಅಪಾನ್ ಟೂ ಕೋನ್ ಸಿ ಡಿ ಎ ಅಂದ್ರೆ ಇಲ್ಲಿ ಕೇವಲ ಎಸ್ ಡಿ ಎ ಎಂದು ಕರೀಬಹುದು. ಈಕ್ವಲ್ ಟು ಒನ್ ಏಟಿ ಆಯ್ತು, ಅಂದ್ರೆ ನೈಂಟಿ ಆಯ್ತು. ಎಸ್ ಎ ಡಿ ಪ್ಲಸ್ ಎಸ್ ಡಿ ಎ ಈಕ್ವಲ್ ಟು ಒನ್ ಏಟಿ, ಅಂದ್ರೆ ನೈಂಟಿ. ಇಲ್ಲಿ ತ್ರಿಕೋನದ ಇದು ವಿಧಾನ ಒಂದು ಏನು, ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಸು 180 ಇರೋದ್ರಿಂದ ಈ ಎರಡು ಕೋನಗಳ ಅಳತೆಗಳ ಬೇರೀಸು 90 ಇದ್ರೆ ಇದು ಕೂಡ 90 ಆಗಿರುತ್ತೆ. ಎಂಗಲ್ ಸಮ್ ಪ್ರಾಪರ್ಟಿ ಇನ್ ಟ್ರಯಾಂಗಲ್ ಎ ಎಸ್ ಡಿ 90 ಪ್ಲಸ್ ಕೋನ್ ಎ ಎಸ್ ಡಿ ಈಕ್ವಲ್ ಟು 180. ದೇರ್ ಫೋರ್ ಕೋನ್ ಎ ಎಸ್ ಡಿ ಅಂದ್ರೆ ಎಂಗಲ್ ಎ ಎಸ್ ಡಿ ಈಕ್ವಲ್ ಟು 90. ದೇರ್ ಫೋರ್ ಇಟ್ ಈಸ್ ಎ ಅಪೋಸಿಟ್ ಎಂಗಲ್ಸ್, ಕೋನ್ ಪಿ ಎಸ್ ಆರ್ ಈಸ್ ಎ ಅಪೋಸಿಟ್ ಆಫ್ ಕೋನ್ ಎ ಎಸ್ ಡಿ. ದೇರ್ ಫೋರ್ ಕೋನ್ ಪಿ ಎಸ್ ಆರ್ ಇಸ್ ಈಕ್ವಲ್ ಟು 90. ಇಟ್ ಈಸ್ ಎ ವೆರ್ಟಿಕಲಿ ಅಪೋಸಿಟ್ ಎಂಗಲ್ಸ್, ಅಂದ್ರೆ ಕೋನ್ ಪಿ ಎಸ್ ಆರ್ ಈಕ್ವಲ್ ಟು 90 ಆಯ್ತು. ಈಗ ನೋಡಿ ಮಕ್ಕಳೇ, ಕೋನ್ ಪಿ ಎಸ್ ಆರ್ ಇದನ್ನ 90 ತೋರಿಸಲಾಗಿದೆ. ಈಗ ಅದೇ ರೀತಿಯಾಗಿ ಕೋನ್ ಪಿ ಕ್ಯೂ ಆರ್ ಈಕ್ವಲ್ ಟು 90 ಎಂದು ತೋರಿಸಬಹುದು. ನಾವಿಲ್ಲಿ ಪುನಃ ನಾ ಅದೇ ಚೌಕನದ ಉಪಯೋಗ ಮಾಡಿ ಕೋನ್ ಡಿ ಎ ಬಿ ಪ್ಲಸ್ ಕೋನ್ ಸಿ ಬಿ ಎ ಈಕ್ವಲ್ ಟು 180 ಅಂದ್ರೆ ಇವು ಕೂಡ ನಮಗೆ ಇಲ್ಲಿ ಇಂಟೀರಿಯರ್ ಎಂಗಲ್ಸ್ ಆನ್ ದಿ ಸೇಮ್ ಸೈಡ್ ಆಫ್ ದಿ ಟ್ರಾನ್ಸ್ವರ್ಸಲ್ ಆರ್ ಸಪ್ಲಿಮೆಂಟರಿ ಎಂದು ನಾವಿಲ್ಲಿ ಹೇಳಬಹುದು. ನಾವಿಲ್ಲಿ ಪಿ ಕ್ಯೂ ಆರ್ ದ ಅಳತೆ ಕೋನ್ ಪಿ ಕ್ಯೂ ಆರ್ ಇದಕ್ಕೆ ಅಪೋಸಿಟ್ ಇಲ್ಲಿ ತೋರಿಸುವುದರಿಂದ ಅದನ್ನು ಕೂಡ 90 ಈ ರೀತಿ ತೋರಿಸಬಹುದು. ನಾವು ಇನ್ನೂ ಒಂದು ಕೋನ್ ಇಲ್ಲಿ ನೋಡಿ, ಒನ್ ಅಪಾನ್ ಟು ಕೋನ್ ಡಿ ಎ ಬಿ ಪ್ಲಸ್ ಒನ್ ಅಪಾನ್ ಟು ಕೋನ್ ಸಿ ಬಿ ಎ ಈಕ್ವಲ್ ಟು ಒನ್ ಅಪಾನ್ ಟು ಇಂಟು 180 ಅಂದ್ರೆ ಕೋನ ಡಿ ಎ ಬಿ, ಕೋನ ಇಲ್ಲಿ ಡಿ ಎ ಬಿ ಈ ದೊಡ್ಡ ಕೋನವನ್ನು ತೆಗೆದುಕೊಂಡ್ರೆ ಡಿ ಎ ಬಿ ಇಲ್ಲಿ ಮತ್ತು ಸಿ ಬಿ ಎ, ನಾವಿಲ್ಲಿ ಸಿ ಬಿ ಎ ಈ ಕೋನ ಸಿ ಬಿ ಎ ಈ ರೀತಿಯಾಗಿ ಇರುವಂತ ಕೋನ. ನಾವಿಲ್ಲಿ ಒನ್ ಅಪಾನ್ ಟು ಕೋನ್ ಡಿ ಎ ಬಿ ಪ್ಲಸ್ ಒನ್ ಅಪಾನ್ ಟು ಕೋನ್ ಸಿ ಬಿ ಎ ಈಕ್ವಲ್ ಟು ಒನ್ ಅಪಾನ್ ಟು ಇಂಟು 180. ದೇರ್ ಫೋರ್ ಕೋನ್ ಬಿ ಎ ಆರ್ ಪ್ಲಸ್ ಕೋನ್ ಆರ್ ಬಿ ಎ, ನಾವಿಲ್ಲಿ ಬಿ ಎ ಆರ್ ಅನ್ನುವಂಥ ಕೋನ ಬಿ ಎ ಆರ್ ಇಲ್ಲಿ ಎ ಕೋನದ ಅಳತೆ ಮತ್ತು ಇನ್ನೂ ಒಂದು ಕೋನ ಇಲ್ಲಿ ಎ ಆರ್ ಬಿ ಎ ಅನ್ನುವಂಥ ಕೋನು ಕೂಡ ಇದೆ. ಆರ್ ಬಿ ಎ ಅಂದ್ರೆ ಇವೆರಡು ಕೋನಗಳು. ನಾವಿಲ್ಲಿ ಮುಂದಿನ ಕೋನಕ್ಕಾಗಿ ಇಲ್ಲಿ 90 ಆಯ್ತು. ಇನ್ ಟ್ರಯಾಂಗಲ್ ಎ ಬಿ ಆರ್ ಇಲ್ಲಿ ತ್ರಿಕೋನ ಎ ಬಿ ಆರ್ ವನ್ನ ತೆಗೆದುಕೊಂಡ್ರೆ ಎ ಬಿ ಆರ್ ದಲ್ಲಿ ನಾವಿಲ್ಲಿ ಎರಡು ಕೋನಗಳು ಅಂದ್ರೆ ಈ ಕೋನದ ಅಳತೆ ಮತ್ತು ಎ ಕೋನದ ಅಳತೆ ಅಂದ್ರೆ ಇಲ್ಲಿ ಎ ಆರ್ ಬಿ ಈಕ್ವಲ್ ಟು 90, ಆರ್ ಬಿ ಎ ಈಕ್ವಲ್ ಟು 90 ಇದ್ರೆ ಈ ಆರ್ ಕೋನ ಕೂಡ 90 ಆಯ್ತು. ಯಾಕಂದ್ರೆ 90 ತ್ರಿಕೋನದ ಮೂರು ಕೋನಗಳ ಅಳತೆಗಳ ಬೇರೀಸ್ ಅನ್ನ ತೋರಿಸಲಿಕ್ಕೆ ಬರುತ್ತದೆ ಮಕ್ಕಳೇ. ಹಾಗಾದ್ರೆ ಇಲ್ಲಿ ಟ್ರಯಾಂಗಲ್ ಎ ಬಿ ಆರ್ ಎ ಬಿ ಆರ್ ದೇರ್ ಫೋರ್ ಕೋನ್ ಬಿ ಎ ಆರ್ ಪ್ಲಸ್ ಆರ್ ಬಿ ಎ ಪ್ಲಸ್ ಎ ಆರ್ ಬಿ ಈಕ್ವಲ್ ಟು 180, 90 ಪ್ಲಸ್ ಕೋನ್ ಎ ಆರ್ ಬಿ ಈಕ್ವಲ್ ಟು 180. ದೇರ್ ಫೋರ್ ಕೋನ್ ಎ ಆರ್ ಬಿ ಈಕ್ವಲ್ ಟು 90, ಅದರಂತೆ ಕೋನ್ ಡಿ ಪಿ ಸಿ ಈಕ್ವಲ್ ಟು 90 ಎಂದು ತೋರಿಸಬಹುದು. ಹಾಗಾದ್ರೆ ನಾವಿಲ್ಲಿ ಚೌಕೋನದ ನಾಲ್ಕು ಕೋನಗಳ ಅಳತೆಗಳ ಬೇರಿ ಒಂದು ವೇಳೆ 90 ಪ್ರತಿಯೊಂದು ಕೋನದ ಅಳತೆ 90 ಆಗಿದ್ರೆ ಆ ಕೋನ ಅಂದ್ರೆ ದಸ್ ಪಿ ಕ್ಯೂ ಆರ್ ಎಸ್ ಇಸ್ ಎ ರೆಕ್ಟ್ಯಾಂಗಲ್, ಅಂದ್ರೆ ಅದು ಆಯತವಿರುತ್ತದೆ ಎಂದು ತೋರಿಸಬಹುದು. ಈ ರೀತಿಯಾಗಿ ತಾವು ಸಿದ್ಧತೆಯನ್ನ ಮಾಡಿ ಮಕ್ಕಳು. ಈಗ ಆಯತ, ಸಮಭುಜ ಚೌಕೋನ ಮತ್ತು ಚೌರಸ ಇವುಗಳ ವಿಶೇಷವಾದಂತಹ ಗುಣಧರ್ಮಗಳಿರುತ್ತವೆ. ಇವುಗಳಿಗೆ ಆಗಿರ್ತಕ್ಕಂಥ ಇವುಗಳ ವಿಶೇಷ ಗುಣಧರ್ಮ ಅಂದ್ರೆ ಪ್ರಾಪರ್ಟೀಸ್ ಆಫ್ ರೆಕ್ಟ್ಯಾಂಗಲ್ ರೋಂಬಸ್ ಅಂಡ್ ಸ್ಕ್ವೇರ್. ನಾವು ಈಗಾಗಲೇ ಸಮಾಂತರ ಭುಜ ಚೌಕೋನವನ್ನ ಈಗ ನೋಡಿರುವೆ ಮಕ್ಕಳೇ. ಆ ಸಮಾಂತರ ಭುಜ ಚೌಕೋನದ ಎಲ್ಲ ಗುಣಧರ್ಮಗಳು ಆಯತದಲ್ಲಿ ಮತ್ತು ಸಮಭುಜ ಚೌಕೋನದಲ್ಲಿ ಮತ್ತು ಚೌರಸದಲ್ಲಿ ಇವು ವಿಶೇಷವಾದಂತಹ ಈ ಗುಣಧರ್ಮಗಳಲ್ಲೂ ಇದರಲ್ಲಿ ಇರುತ್ತವೆ. ನಾವು ಈಗಾಗಲೇ ಸಿದ್ಧ ಮಾಡಿರ್ತಕ್ಕಂಥ ಪ್ರಮೇಯಗಳು ಇದಕ್ಕೂ ಕೂಡ ಅನ್ವಯಿಸುತ್ತವೆ ಎಂಬುದನ್ನು ನೋಡಬೇಕು ಮಕ್ಕಳೇ. ಆಯತ, ಸಮಭುಜ ಚೌಕೋನ ಮತ್ತು ಚೌರಸ ಇವು ಸಮಾಂತರ ಭುಜ ಚೌಕೋನಗಳಾಗಿರುತ್ತವೆ, ಇದು ತಮಗೆ
ಗಮನದಲ್ಲಿರಲಿ. ಇದರಿಂದ ಸಮ್ಮುಖ ಭುಜಗಳು ಸಮಾನವಾಗಿರುವುದು, ಸಮ್ಮುಖ ಕೋನಗಳು ಸಮಾನವಾಗಿರುವುದು ಮತ್ತು ಕರ್ಣಗಳು ಪರಸ್ಪರ ದ್ವಿಭಾಗಿಸುವು, ಈ ಗುಣಧರ್ಮಗಳು ಮೂರು ಪ್ರಕಾರದ ಚೌಕೋನಗಳಲ್ಲಿ ಇರುತ್ತವೆ. ನಾವು ಈಗಾಗಲೇ ಸಿದ್ಧ ಮಾಡಿರತಕ್ಕಂತ ಎಲ್ಲಾ ಗುಣಧರ್ಮನು ಈ ಮೂರು ಚೌಕೋನಗಳಿಗೆ ವಿಶೇಷವಾದಂತಹ ಗುಣಧರ್ಮಗಳು ಇರುತ್ತವೆ. ನಾವು ಈಗಾಗಲೇ ನೋಡಿ, ಸಮಾಂತರ ಭುಜ ಚೌಕೋನದ ಪ್ರತಿಯೊಂದು, ಅಂದ್ರೆ ಸಮಾಂತರ ಭುಜ ಚೌಕೋನದ ಸಮ್ಮುಖ ಭುಜಗಳು ಏಕರೂಪ ಇರುತ್ತವೆ, ಸಮ್ಮುಖ ಕೋನಗಳು ಏಕರೂಪ ಇರುತ್ತವೆ, ಹಾಗೂ ಸಮಾಂತರ ಭುಜ ಚೌಕೋನದ ಕರ್ಣಗಳು ಪರಸ್ಪರ ದ್ವಿಭಾಗಿಸುತ್ತವೆ. ಈ ಎಲ್ಲಾ ಗುಣಧರ್ಮನು ಕೂಡ ಆಯತದಲ್ಲಿ, ಸಮಭುಜ ಚೌಕೋನದಲ್ಲಿ ಮತ್ತು ಚೌರಸದಲ್ಲಿ. ಏಕೆಂದರೆ ಇದು ಏನಿರುತ್ತೆ, ಸಮಾಂತರ ಭುಜ ಚೌಕ ಅಂದ್ರೆ ಇದರಲ್ಲಿ ನಾವು ಹೇಳಬಹುದಾಗಿರ್ತಕ್ಕಂತ ಆಯತ, ಸಮಭುಜ ಚೌಕೋನ ಮತ್ತು ಚೌರಸ ಇವು ಸಮಾಂತರ ಭುಜ ಚೌಕನ್ನೇ ಇರೋದ್ರಿಂದ ಆ ಎಲ್ಲ ಗುಣಧರ್ಮಗಳು ಇದರಲ್ಲಿ ಅನ್ವಯಿಸುತ್ತವೆ. ಈ ಗುಣಧರ್ಮಗಳು ಮೂರು ಪ್ರಕಾರದ ಚೌಕೋನಗಳಲ್ಲಿ ಇರುತ್ತವೆ. ಆದರೆ ಇದಕ್ಕಿಂತ ಕೆಲವು ಹೆಚ್ಚಿನ ಗುಣಧರ್ಮಗಳು ಕೂಡ ನಾವು ಈ ಪ್ರತಿಯೊಂದು ಪ್ರಕಾರದ ಚೌಕೋನದಲ್ಲಿ ಇರುವುದನ್ನ ನೋಡೋರಿದ್ದೇವೆ. ಈ ಗುಣಧರ್ಮಗಳ ಸಿದ್ಧತೆಯನ್ನ ಮುಂದೆ ಸ್ವಲ್ಪದರಲ್ಲಿ ತಮಗೆ ಕೊಟ್ಟಿರ್ತಕ್ಕಂಥದ್ದನ್ನ ಈಗ ಪರೀಕ್ಷೆ ನಿಮಗೆ ಹೇಗೆ ಮಾಡಬೇಕು ಎಂಬುದು ಗೊತ್ತಿರುವಂಥದ್ದು. ಅದರ ಹಂತವನ್ನ ತಾವು ಪ್ರಮೇಯವನ್ನಾಗಿ ಸರಿಯಾಗಿ ಬರೆದು ನೋಡಬೇಕು. ಈಗ ನೋಡಿ ಮಕ್ಕಳೇ, ಆಯತದ ಕರ್ಣಗಳು ಏಕರೂಪ ಇರುತ್ತವೆ. ಹಾಗಾದ್ರೆ ಇದೊಂದು ಆಯತ ಇದೆ, ಎ ಬಿ ಸಿ ಡಿ ಅನ್ನುವಂತಹ ಆಯತ, ಎ ಸಿ ಮತ್ತು ಬಿ ಡಿ ಕರ್ಣಗಳಿರುತ್ತವೆ. ಇಲ್ಲಿ ಚೌಕೋನ ಎ ಬಿ ಸಿ ಡಿ ಆಯತ ಇದೆ, ಈ ರೀತಿ ನಾವು ಪಕ್ಷದಲ್ಲಿ. ಆನಂತರ ಕರ್ಣ ಎ ಸಿ ಏಕರೂಪ, ಕರ್ಣ ಬಿ ಡಿ ಎಂದು ತೋರಿಸುವುದಿದೆ. ಹಾಗಾದ್ರೆ ಎರಡು ಇಲ್ಲಿ ತ್ರಿಕೋನಗಳನ್ನು ತೆಗೆದುಕೊಂಡ್ರೆ, ಅಂದ್ರೆ ನೋಡಿ, ತ್ರಿಕೋನ ಎ ಡಿ ಸಿ ಅನ್ನುವಂತಹ ತ್ರಿಕೋನ, ಎ ಡಿ ಸಿ ಅನ್ನುವಂತಹ ತ್ರಿಕೋನ ಮತ್ತು ಡಿ ಎ ಬಿ, ನಾವಿಲ್ಲಿ ಎರಡು ತ್ರಿಕೋನಗಳನ್ನ ತೆಗೆದುಕೊಳ್ಳೋ, ತ್ರಿಕೋನ ಎ ಡಿ ಸಿ ಮತ್ತು ತ್ರಿಕೋನ ಬಿ ಎ ಡಿ ಅನ್ನುವಂತಹ ಎರಡು ತ್ರಿಕೋನಗಳನ್ನ ತೆಗೆದುಕೊಂಡ್ರೆ ಈ ಎರಡೂ ತ್ರಿಕೋನಗಳು ಏಕರೂಪ ಹೇಗೆ ತೋರಿಸುವರು? ಇಲ್ಲಿ ಆಯತ ಇರುವುದರಿಂದ ಒಂದು ಅಂತರ 90 ಆಯ್ತು, ಇಲ್ಲಿ ಆಯತ ಇದು ಸಮಾಂತರ ಭುಜ ಚೌಕೋನ ಇರುವುದರಿಂದ ಅವುಗಳ ಸಮ್ಮುಖ ಭುಜಗಳು ಕೂಡ ಏಕರೂಪ ಇರುತ್ತವೆ. ನಾವು ಹೇಳಿ ಎ ಬಿ ಈಕ್ವಲ್ ಟು ಡಿ ಸಿ, ಕೋನ್ ಎ ಏಕರೂಪ ಕೋನ್ ಡಿ, ಹಾಗೂ ಎ ಡಿ ಇದು ಸಾಮಾನ್ಯ ಭುಜ ಇರುವುದರಿಂದ ತ್ರಿಕೋನ ಎ ಡಿ ಸಿ ಏಕರೂಪ ತ್ರಿಕೋನ್ ಡಿ ಎ ಬಿ ಇದು ಭೂಕೋಭು ಪರೀಕ್ಷೆ ಎಂದು ಸಿದ್ಧ ಮಾಡಬಹುದು. ಹಾಗಾದ್ರೆ ಇವು ನಮಗಿಲ್ಲಿ ಎರಡು ತ್ರಿಕೋನಗಳೇ ಏಕರೂಪವಾಗಿರೋದ್ರಿಂದ ಅವುಗಳ ಇಲ್ಲಿ ಕರ್ಣಗಳು ಏಕರೂಪವಾಗಿರುತ್ತವೆ. ಅಂದ್ರೆ ಇಲ್ಲಿ ಈ ಎರಡು ಭುಜಗಳು ಎ ಸಿ ಏಕರೂಪ ಪಿ ಡಿ ಎಂದು ತೋರಿಸಬಹುದು. ತ್ರಿಕೋನದ ಅಂದ್ರೆ ಏಕರೂಪ ತ್ರಿಕೋನಗಳ ಸಂಗತ ಭುಜಗಳು. ಇಲ್ಲಿ ಇನ್ನೂ ಒಂದು ನೋಡಿ, ನಿಮಗೆ ಸೇಮ್ ಅದರಂತೆ ನಾವು ಇದೀಗ ಆಯತವನ್ನ ಹೇಗೆ ತೋರಿಸಿರುವೆವು ಅದೇ ರೀತಿಯಾಗಿ ಮಕ್ಕಳೇ ತಾವು ಚೌರಸದ ಕರ್ಣಗಳು ಏಕರೂಪ ಇರುತ್ತವೆ ಎಂದು ಪಕ್ಷ ಸಾಧ್ಯ ಸಿದ್ಧತೆಯನ್ನು ತಾವು ಬರೆಯಬಹುದು. ಅದನ್ನ ಸರಿಯಾಗಿ ತಮ್ಮ ಇದರಲ್ಲಿ ಒಂದು ಬುಕ್ಕಿನಲ್ಲಿ ಬರೆದು ಅವುಗಳನ್ನ ತಾವು ಇನ್ನೊಮ್ಮೆ ಆಯತದಂತೆ, ನಾವು ಇದೀಗ ಆಯತದ ಹೇಗೆ ಸಿದ್ಧತೆಯನ್ನು ನೋಡಿರುವೆವೋ ಅದೇ ರೀತಿ ಚೌರಸದ ಸಿದ್ಧತೆಯನ್ನು ಕೂಡ ಕೇವಲ ಇಲ್ಲಿ ಹೆಸರು ಮಾತ್ರ ಚೌರಸವನ್ನು ತೋರಿಸಿ ತಾವು ಬಿಡಿಸಬಹುದು. ಹಾಗಾಗಿ ಇನ್ನೂ ಒಂದು ಪ್ರಮೇಯ ನೋಡಿ, ಸಮಭುಜ ಚೌಕೋನದ ಕರ್ಣಗಳು ಪರಸ್ಪರ ಲಂಬ ವಿಭಾಜಕ ಇರುತ್ತವೆ. ಇಲ್ಲಿ ನಮಗೆ ಸಮಭುಜ ಚೌಕೋನ ಇದು ಒಂದು ಸಮಾಂತರ ಭುಜ ಚೌಕೋನ ಇರುತ್ತದೆ ಎಂಬುದನ್ನ ಗೊತ್ತಿರುವಂತದ್ದು. ಇಲ್ಲಿ ನೋಡಿ, ಚೌಕೋನ ಇ ಎಫ್ ಜಿ ಎಚ್ ಇರುವಂತಹದ್ದು, ಚೌಕೋನ ಇ ಎಫ್ ಜಿ ಎಚ್ ಇದು ಸಮಭುಜ ಚೌಕೋನವಿದೆ. ಹಾಗಾದ್ರೆ ಸಮಭುಜ ಚೌಕೋನದ ಪ್ರತಿಯೊಂದು ಭುಜ ಏಕರೂಪ ಇರೋದು, ಅಂದ್ರೆ ಇಲ್ಲಿ ಏನನ್ನು ತೋರಿಸಬೇಕು? ಹಾಗಾದ್ರೆ ಕರ್ಣ ಇಜಿ ಇದು ಕರ್ಣ ಜಿ ಎಫ್ ದ ಲಂಬ ವಿಭಾಜಕವಿದೆ, ಮತ್ತು ಕರ್ಣ ಎಚ್ ಎಫ್ ಇದು ಕರ್ಣ ಇಜಿ ದ ಲಂಬ ವಿಭಾಜಕ. ಯಾಕಂದ್ರೆ ಇಲ್ಲಿ ಇವೆರಡೂ ನಮಗೆ ತೋರಿಸಿದ್ರೆ ಆಯ್ತು, ಲಂಬ ವಿಭಾಜಕದ ಗುಣಧರ್ಮ ಇಲ್ಲಿ ಉಪಯೋಗ ಮಾಡಿದ್ರೆ ಆಯ್ತು. ಲಂಬ ವಿಭಾಜಕದ ಗುಣಧರ್ಮ ಏನಿದೆ ಹಾಗಾದ್ರೆ ನೋಡಿ ಮಕ್ಕಳೇ, ಒಂದು ರೇಖಾಖಂಡ ಇದೆ, ಆ ರೇಖಾಖಂಡದ ಲಂಬ ವಿಭಾಜಕ ಇರೋದ್ರಿಂದ ಲಂಬ ವಿಭಾಜಕದ ಮೇಲಿರುವಂತಹ ಪ್ರತಿಯೊಂದು ಬಿಂದು ಆ ರೇಖಾಖಂಡದ ಅಂತ್ಯ ಬಿಂದುವಿನಿಂದ ಸಮದೂರದಲ್ಲಿರುತ್ತವೆ ಎಂಬುದು ತಮಗೆ ಗೊತ್ತಿರುವಂಥದ್ದು. ಅದೇ ರೀತಿಯಾಗಿ ಆ ಪ್ರಮೇಯದ ನಾವು ಒಂದು ವೇಳೆ ವ್ಯತ್ಯಾಸ ನೋಡಿದ್ರೆ, ಅದರಲ್ಲಿ ಅಂತ್ಯ ಬಿಂದುವಿನಿಂದ ದೂರವಿರುವಂತಹ ರೇಖಾಖಂಡದ ಮೇಲಿರುವಂತಹ ಪ್ರತಿಯೊಂದು ಬಿಂದು ಒಂದು ವೇಳೆ ಸಮಾನವಿದ್ರೆ ಅದು ಲಂಬ ವಿಭಾಜಕದ ಮೇಲಿರುವಂತಹ ಬಿಂದು ಇರುತ್ತವೆ ಎಂಬುದು ಗೊತ್ತಿರಬೇಕು. ಹಾಗಾದ್ರೆ ನೋಡಿ, ರೇಖ ಇ ಎಫ್, ರೇಖ ಇ ಎಫ್ ಏಕರೂಪ ರೇಖ ಇ ಎಚ್ ಇದೆ. ಇಲ್ಲಿ ಇ ಎಫ್ ಅನ್ನುವಂತಹ ರೇಖ, ಇಲ್ಲಿ ಸಾರಿ, ಇದಕ್ಕೆ ಯಾವ್ದೈತೆ, ಎಚ್ ಎಫ್ ಅನ್ನುವಂತಹ ರೇಖಾಖಂಡ ಇದೆ. ಅಂದ್ರೆ ಇ ಎಫ್ ಮತ್ತು ಇ ಎಚ್ ಸಮಾನ ಇರೋದ್ರಿಂದ ಎಫ್ ಮತ್ತು ಎಚ್ ಗಳು ಈ ರೇಖಾಖಂಡದ ತುದಿಗಳಿಂದ ಅಂದ್ರೆ ಅಂತ್ಯ ಬಿಂದುಗಳಿಂದ ಈ ಇ ಬಿಂದು ಸಮಾನಾಂತರದ ಮೇಲಿದೆ. ಅದೇ ರೀತಿಯಾಗಿ ಎಫ್ ಜಿ ಮತ್ತು ಜಿ ಎಚ್ ಎಫ್ ಮತ್ತು ಎಚ್ ದಿಂದ ಸಮಾನಾಂತರದ ಮೇಲಿದೆ. ಇಲ್ಲಿ ನಾವು ಕೊಟ್ಟಿರ್ತಕ್ಕಂಥದ್ದು ಏನಿದೆ, ಇ ಎಫ್ ಈಕ್ವಲ್ ಟು ಇ ಎಚ್ ಮತ್ತು ಜಿ ಎಫ್ ಈಕ್ವಲ್ ಟು ಜಿ ಎಚ್, ಇದು ಪಕ್ಷದಲ್ಲಿ ಕೊಟ್ಟಿರ್ತಕ್ಕಂಥದ್ದು.
ರೇಖಾಖಂಡದ ತುದಿಗಳಿಂದ ಸಮಾನ ಅಂತರದಲ್ಲಿರುವಂತಹ ಪ್ರತಿಯೊಂದು ಬಿಂದು ಆ ರೇಖಾಖಂಡದ ಲಂಬ ದ್ವಿಭಾಜಕದ ಮೇಲಿರುತ್ತವೆ. ಹಾಗಾದ್ರೆ ಇದು ಲಂಬ ದ್ವಿಭಾಜಕದ ಮೇಲಿರುವಂತಹ ಬಿಂದುಗಳು. ಆದ್ದರಿಂದ ಬಿಂದು ಇ ಮತ್ತು ಬಿಂದು ಜಿ ಇವು ರೇಖೆ ಎಚ್ ಎಫ್ ದ ಲಂಬ ದ್ವಿಭಾಜಕದ ಮೇಲಿವೆ ಎಂದು ತೋರಿಸಬಹುದು. ಹಾಗೆ ಲಂಬ ದ್ವಿಭಾಜಕ ಅಂದ್ರೆ ಇದು 90° ಆಯ್ತು, ಎರಡು ದ್ವಿಭಾಜಕಗಳು. ಹಾಗಾದ್ರೆ ರೇಖಾಖಂಡ ಇದ್ರು ಲಂಬ ದ್ವಿಭಾಜಕ ಎಚ್ ಮತ್ತು ಎಫ್ ಸಮಾನಾಂತರದಲ್ಲಿವೆ, ಎರಡು ಬೇರೆ ಬಿಂದುಗಳಿಂದ ಒಂದೇ ಒಂದು ರೇಖೆ ಹಾಯ್ದು ಹೋಗುವುದು ಅಂದ್ರೆ ಬಿಂದು ಇ ಇ ಹಾಗೂ ಜಿ ಇವು ರೇಖೆ ಎಚ್ ಎಫ್ ದ ಲಂಬ ದ್ವಿಭಾಜಕದ ಮೇಲಿರುವುದರಿಂದ ಎರಡು ಬೇರೆ ಬೇರೆ ಬಿಂದುಗಳಿಂದ ಒಂದೇ ರೇಖೆ ಹಾಯ್ದು ಹೋಗುವುದು. ಆದ್ದರಿಂದ ರೇಖಾ ಇಜಿ ಇದು ಕರ್ಣ ಎಚ್ ಎಫ್ ದ ಲಂಬ ದ್ವಿಭಾಜಕ ರೇಖೆಯಾಗಿದೆ. ಕರ್ಣ ಇಜಿ ಇದು ಕರ್ಣ ಎಚ್ ಎಫ್ ದ ಲಂಬ ದ್ವಿಭಾಜಕ ಇರುವುದರಿಂದ ಇದೇ ರೀತಿಯಲ್ಲಿ ಎಚ್ ಎಫ್ ಇದು ಕರ್ಣ ಇಜಿ ದ ಲಂಬ ದ್ವಿಭಾಜಕ ಇದೆ ಎಂದು ತೋರಿಸಬಹುದು. ನಾವು ಈ ರೀತಿಯ ಸಿದ್ಧತೆಯನ್ನ ಮಾಡಲಿಕ್ಕೆ ಬರುತ್ತದೆ ಮಕ್ಕಳು. ಇಂಥವು ಇಲ್ಲಿ ನೋಡಿ, ಕೆಲವು ಆಯತದ ಕರ್ಣಗಳು ಏಕರೂಪ ಇರುತ್ತವೆ, ನಾವು ಈಗಾಗಲೇ ನೋಡಿರುವಂಥದ್ದು. ಅದೇ ರೀತಿಯಾಗಿ ಚೌರಸದ ಕರ್ಣಗಳು ಏಕರೂಪ ಇರುತ್ತವೆ. ನೋಡಿ ಮಕ್ಕಳೇ, ಆಯತದ ಕರ್ಣಗಳು ಏಕರೂಪ ಇರುತ್ತವೆ, ಏಕೆಂದ್ರೆ ನಾವು ಈಗಾಗಲೇ ಸಿದ್ಧ ಮಾಡಿರುವಂಥದ್ದು. ಅದೇ ರೀತಿಯಾಗಿ ಚೌರಸದ ಕರ್ಣಗಳು ಕೂಡ ಏಕರೂಪ ಇರುವಂಥದ್ದು. ಸಮಭುಜ ಚೌಕನದ ಕರ್ಣಗಳು ಪರಸ್ಪರ ಲಂಬ ದ್ವಿಭಾಜಕ ಇರುತ್ತವೆ. ಈಗ ಈಗ ನೋಡಿದಂತಹ ಪ್ರಮೇಯ, ಚೌರಸದ ಕರ್ಣಗಳು ಪರಸ್ಪರ ಲಂಬ ದ್ವಿಭಾಜಕಗಳು ಇರುತ್ತವೆ. ಅದೇ ರೀತಿಯಾಗಿ ಅದನ್ನು ಕೂಡ ಸಿದ್ಧ ಮಾಡಬಹುದು. ಸಮಭುಜ ಚೌಕನದ ಕರ್ಣಗಳು ಪರಸ್ಪರ ಲಂಬ ದ್ವಿಭಾಜಕಗಳು ಇರುತ್ತವೆ. ನಾವು ಈಗ ಸಮಭುಜ ಚೌಕನದ ಕರ್ಣಗಳು ಸಮಭುಜ ಚೌಕನದ ಸಮ್ಮುಖ ಕೋನಗಳನ್ನ ದ್ವಿಭಾಗಿಸ್ತವೆ, ಅಂದ್ರೆ ಸಮಭುಜ ಚೌಕನದ ಕರ್ಣಗಳು ಸಮ್ಮುಖ ಕೋನಗಳನ್ನ ದ್ವಿಭಾಗಿಸುತ್ತವೆ ಎಂಬುದನ್ನು ಕೂಡ ತಾವು ಸಿದ್ಧ ಮಾಡಬೇಕು ಮಕ್ಕಳೇ. ಚೌರಸದ ಕರ್ಣಗಳು ಸಮ್ಮುಖ ಕೋನಗಳನ್ನ ದ್ವಿಭಾಗಿಸುತ್ತವೆ. ನೀವು ಒಂದು ಚೌರಸವನ್ನ ತೆಗೆದು ಅವುಗಳ ಕರ್ಣಗಳನ್ನು ತೆಗೆದರೆ ಆ ಎರಡು 90° ಚೌರಸ ಇರುವುದನ್ನ ಅದು 45-40 ದ್ವಿಭಾಗಿಸ್ತೈತಿ ಅಂತ ಹೇಳಿ ಅದನ್ನು ಕೂಡ ತಾವು ಸಿದ್ಧತೆಯನ್ನ ಮಾಡಬಹುದು ಮಕ್ಕಳೇ. ತಾವು ಇಲ್ಲಿಯವರೆಗೆ ಇಲ್ಲಿ ಈ ಪ್ರಮೇಯಗಳನ್ನ ಸರಿಯಾಗಿ ನೋಡಿದರೆ ಇವುಗಳಲ್ಲಿರುವಂತಹ ಅಂದ್ರೆ ಪ್ರಮೇಯದಲ್ಲಿ ಕೆಲವು ಗುಣಧರ್ಮಗಳನ್ನ ಪುನಃ ತಾವು ಪಕ್ಷ ಸಾಧ್ಯ ಸಿದ್ಧತೆಯನ್ನ, ಈ ಉದಾಹರಣೆಗಾಗಿ ನಾವು ಆಯತದ ಕರ್ಣಗಳು ಏಕರೂಪವಾಗಿರುವುದನ್ನ ನೋಡಿದೆವು. ಅದೇ ರೀತಿಯಾಗಿ ಚೌರಸದ ಕರ್ಣಗಳ ಸಿದ್ಧತೆಯನ್ನು ಕೂಡ ತಾವು ಮಾಡಿ ಪುನಃ ಇದರಲ್ಲಿ ಯಾವುದೇ ಸಮಸ್ಯೆ ಬಂದ್ರೆ ನಮ್ಮ ಈ ಚಾನಲ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಮಕ್ಕಳೇ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ದಿಸ್ ಚಾನಲ್. ಧನ್ಯವಾದಗಳು.